ನಮಸ್ಕಾರ ಎಲ್ಲ ದೇಸಿ ವಾಷಿಂಗ್ ಮಷೀನ್ ಗ್ರಾಹಕರಿಗೆ ನೀವು ಉಪಯೋಗಿಸ್ತಾ ಇರತಕ್ಕಂತ ಫೈಬರ್ ವಾಷಿಂಗ್ ಮಷೀನ್ ಅದು 6 ಕೆಜಿ ಆಗಿರಬಹುದು 8 ಕೆಜಿ ಆಗಿರಬಹುದು ಅಥವಾ 9 ಕೆಜಿ ಆಗಿರಬಹುದು ಒಳಗಡೆ ಇರತಕ್ಕಂತ ಕೆಪಾಸಿಟರ್ ಹಾಳಾದ್ರೆ ನೋಡಿ ಈ ಕೆಪಾಸಿಟರ್ ಹಾಳಾದ್ರೆ ಯಾವ ರೀತಿ ಬದಲಾವಣೆ ಮಾಡಬಹುದು ನಿಮ್ಮ ಮನೆಯಲ್ಲಿ ಇರತಕ್ಕಂತ ಮಹಿಳೆಯರೇ ಹೆಣ್ಣು ಮಕ್ಕಳೇ ಸುಲಭವಾಗಿ ಯಾವ ರೀತಿ ಬದಲಾವಣೆ ಮಾಡ್ಕಂಬಹುದು ಅಂತಕ್ಕಂತದರ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ದಯಮಾಡಿ ಕೊನೆಯವರೆಗೆ ವಿಡಿಯೋವನ್ನು ನೋಡಿ ಇದುವರೆಗೆ ನಮ್ಮ ದೇಸಿ ಪ್ರಾಡಕ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಎಲ್ಲಾ ತರಹದ ಸಮಸ್ಯೆಗಳು ಕೂಡ ಪರಿಹಾರವನ್ನು ಸೂಚಿಸಿ ನಮ್ಮ ಯೂಟ್ಯೂಬ್ ನಲ್ಲಿ ನಾವು ವಿಡಿಯೋಗಳನ್ನು ಹಾಕಿದೀವಿ ಈ ದಿನ ಈ ಕೆಪಾಸಿಟರ್ ಅನ್ನು ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಕಂತದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದೀನಿ ಈ ಕೆಪಾಸಿಟರ್ ಅನ್ನು ಯಾಕೆ ಬದಲಾವಣೆ ಮಾಡಬೇಕು ಮತ್ತೆ ಹೇಗೆ ಬದಲಾವಣೆ ಮಾಡಬೇಕು ಅಂತಕಂತದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವು ನೋಡ್ತಾ ಇದಿರಲ್ಲ ಈ ಕೆಪಾಸಿಟರ್ ನೀವು ಉಪಯೋಗಿಸತಕ್ಕಂತ ಫೈಬರ್ ವಾಷಿಂಗ್ ಮಷೀನ್ ಕೆಲವು ಸಮಯ ನಿಧಾನವಾಗಿ ರನ್ ಆದಾಗ ಕೆಲವು ಸಮಯ ಕೈಯಲ್ಲಿ ತಿರುಗಿಸಿದ್ರೆ ಮಾತ್ರ ರನ್ ಆಗುತ್ತೆ ಇಲ್ಲಾದ್ರೆ ರನ್ ಆಗಲ್ಲ ಅಂದಾಗ ಅಥವಾ ಕೆಳಭಾಗದಿಂದ ಸುಟ್ಟ ವಾಷಿಂಗ್ ಏನಾದರೂ ಬಂದಾಗ ಅಥವಾ ತಳಭಾಗದಿಂದ ನಿಮಗೆ ಹೊಗೆ ಏನಾದರೂ ಹೊರಗಡೆ ಬಂದಾಗ ಅಥವಾ ಟ್ರಾಲಿ ಮಷೀನ್ ರನ್ ಆಗುತ್ತೆ ನೀರು ಹಾಕಿದ್ರೆ ಅಥವಾ ಬಟ್ಟೆ ಹಾಕಿದ್ರೆ ರನ್ ಆಗಲ್ಲ ಸರ್ ಅಂತ ಅಂದಾಗ ಅಥವಾ ರನ್ನೇ ಆಗದೇ ಇದ್ದಾಗ ಈಗ ಒಟ್ಟು 6 ಸಮಸ್ಯೆಗಳು ಆರು ಸಮಸ್ಯೆಗಳು ಯಾವ್ಯಾವುದು ಅಂತಕಂತ ಮತ್ತೊಂದು ಸಾರಿ ಹೇಳ್ತೀನಿ ನಿಧಾನವಾಗಿ ರನ್ ಆದಾಗ ಕೈಯಲ್ಲಿ ತಿರುಗಿಸಿದ್ರೆ ಮಾತ್ರ ರನ್ ಆಗುತ್ತೆ ಇಲ್ಲ ಅಂದ್ರೆ ರನ್ ಆಗಲ್ಲ ಇನ್ನು ಮೂರನೇದು ಕೆಳಗಡೆ ಒಳಭಾಗದಿಂದ ಸುಟ್ಟ ವಾಸನೆ ಬಂದಾಗ ಇನ್ನು ನಾಲ್ಕನೇ ಸಮಸ್ಯೆ ಒಳಭಾಗದಿಂದ ನಿಮಗೆ ಹೊಗೆ ರೀತಿ ಏನಾದರೂ ಬಂದಾಗ ಐದನೇ ಸಮಸ್ಯೆ ಖಾಲಿ ಮಷೀನ್ ಗೆ ರನ್ ಆಗುತ್ತೆ ಬಟ್ ನೀರ್ ಹಾಕಿದಾಗ ಬಟ್ಟೆ ಹಾಕಿದಾಗ ರನ್ ಆಗಲ್ಲ ಅಂದಾಗ ಇನ್ನು ಆರನೇದು ರನ್ನೇ ಆಗದೇ ಇದ್ದಾಗ ಈ ಎಲ್ಲಾ ಆರು ಸಮಸ್ಯೆಗಳಿಗೆ ಕಾರಣ ಆಗಿರತಕ್ಕಂತದ್ದು ಈ ಕೆಪಾಸಿಟರ್ ಈ ಕೆಪಾಸಿಟರ್ ಹಾಳಾಗೋದಕ್ಕೆ ಎರಡು ಕಾರಣ ಒಂದು ಎಲೆಕ್ಟ್ರಿಸಿಟಿ ಫ್ಲೆಕ್ಸಿಯೇಷನ್ ಆದಾಗ ಮತ್ತೊಂದು ಅಗತ್ಯಕ್ಕಿಂತ ಹೆಚ್ಚು ಲೋಡ್ ಕೊಟ್ಟಾಗ ಈ ಕೆಪಾಸಿಟರ್ ನಿಮಗೆ ಲೈಫ್ ಕೊಡಬೇಕು ಅಂದ್ರೆ ಸ್ವಲ್ಪ ಕೆಪಾಸಿಟರ್ ಕಡಿಮೆ ಹಾಕ್ರಿ ಬಟ್ಟೆಗಳನ್ನ ಸ್ವಲ್ಪ ಕಡಿಮೆ ಹಾಕ್ರಿ ಆವಾಗ ಈ ಕೆಪಾಸಿಟರ್ ಲೈಫ್ ಬರುತ್ತೆ ಆದರೆ ಇದನ್ನ ಬದಲಾವಣೆ ಮಾಡೋದು ಸುಲಭ ಈ ಕೆಪಾಸಿಟರ್ ಹೋದ ತಕ್ಷಣನೇ ನೀವು ಯಾವುದೇ ಟೆಕ್ನಿಷಿಯನ್ ಅಲ್ಲಿ ಅಥವಾ ಯಾವುದೇ ಮೆಕ್ಯಾನಿಕ್ ಹತ್ರ ಏನು ಹುಡುಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಮಹಿಳೆಯರೇ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಹೆಣ್ಮಕ್ಳೇ ಈ ಕೆಪಾಸಿಟರ್ ಅನ್ನ ಸುಲಭವಾಗಿ ಬದಲಾವಣೆ ಮಾಡ್ಕೊಬಹುದು ನೀವು ಈ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಈ ಕೆಪಾಸಿಟರ್ ನೋಡಿ ಹೀಟರ್ ಈ ಕೆಪಾಸಿಟರ್ ಮೇಲ್ಭಾಗದಲ್ಲಿ ಎಂ ಎಫ್ ಡಿ ಅಂತ ಇರುತ್ತೆ 6 MFD 7 MFD ಮತ್ತು 8 MFD ನೀವು 6 KG ವಾಷಿಂಗ್ ಮಿಷಿನ್ ಗೆ 6 MFD 8 KG ವಾಷಿಂಗ್ ಮಿಷಿನ್ ಗೆ 7 MFD ಅಥವಾ 9 KG ವಾಷಿಂಗ್ ಮಿಷಿನ್ ಗೆ 8 MFD ಕೆಲ ಸಮಯ ಇದು ಎಲ್ಲರೂ ಸಿಗಲಿಲ್ಲ ಅಂದಾಗ ನೀವು 6 KG ಮತ್ತು 8 KG ಆರನೇ ನಂಬರ್ ಅಥವಾ ಏಳನೇ ನಂಬರ್ ಯಾವ್ದಾದ್ರು ಪರವಾಗಿಲ್ಲ ಆರನೇ ನಂಬರ್ ಹಾಕಿದ್ರು ಓಕೆ ಅಥವಾ ಏಳನೇ ನಂಬರ್ ಹಾಕಿದ್ರು ಓಕೆ ಅದು 6 KG ವಾಷಿಂಗ್ ಮಿಷಿನ್ ಇರಬಹುದು ಅಥವಾ 8 KG ವಾಷಿಂಗ್ ಮಿಷಿನ್ ಇರಬಹುದು ಆದ್ರೆ 9 KG ವಾಷಿಂಗ್ ಮಿಷಿನ್ ಗೆ ಇದಾಗಲ್ಲ ಅರ್ಥ ಮಾಡ್ಕೊಬೇಕಿದ 9 KG ವಾಷಿಂಗ್ ಮಿಷಿನ್ ಗೆ ನಿಮ್ಗೆ ಆರನೇ ನಂಬರ್ ಕೆಪಾಸಿಟರ್ ಆಗಲಿ ಏಳನೇ ನಂಬರ್ ಕೆಪಾಸಿಟರ್ ಇಲ್ಲ ಆಗಲ್ಲ ಈಗ 9 KG ಕೆಪಾಸಿಟಿ ಇರತಕ್ಕಂತ ವಾಷಿಂಗ್ ಮಿಷಿನ್ ಗೆ ನಿಮ್ಗೆ 8 ನಂಬರ್ ಕೆಪಾಸಿಟರ್ ಬೇಕಾಗುತ್ತೆ ಇನ್ನು 6 KG 8 KG ಗೆ ನೋ ಪ್ರಾಬ್ಲಮ್ ಅದು ನಿಮ್ಮಲ್ಲಿ ಅವೈಲೇಬಲ್ ಇಲ್ಲ ಅಂತಂದಾಗ ಆರನೇ ನಂಬರ್ ಕೆಪಾಸಿಟರ್ ಅಥವಾ ಏಳನೇ ನಂಬರ್ ಅಂದ್ರೆ 7 MFD ಅಥವಾ 6 MFD ಇದು ಸಾಮಾನ್ಯವಾಗಿ ಎಲ್ಲಿ ಸಿಗುತ್ತೆ ಅನ್ನೋದು ಪ್ರಶ್ನೆ ಎಲ್ಲಿ ಸಿಗತ್ತಪ್ಪ ಅಂದ್ರೆ ಇದು ಎಲೆಕ್ಟ್ರಿಕಲ್ ಅಂಗಡಿಗಳಲ್ಲಿ ಫ್ಯಾನ್ಗಳು ಮೋಟರ್ಗಳು ಇದನ್ನ ರಿಪೇರಿ ಮಾಡ್ತಾರೆ ಅಥವಾ ಸೇಲ್ ಮಾಡುವ ಕಡೆ ನಿಮಗೆ ಇದು ಸಹಜವಾಗಿ ಸಿಗುತ್ತೆ ಅಕಸ್ಮಾತ್ ಸಿಗಲಿಲ್ಲ ಅಂತಂದ್ರೆ ನಮ್ಮಲ್ಲೂ ಕೂಡ ಸಿಗುತ್ತೆ ಒಂದು 50 ರಿಂದ 60 ರೂಪಾಯಿ 10 ರೂಪಾಯಿ ಹೆಚ್ಚು ಕಮ್ಮಿ ನಿಮಗೆ ಸಿಗುತ್ತೆ ಹಾಗಾಗಿ ನೀವೇ ಇದನ್ನ ಬದಲಾವಣೆ ಮಾಡ್ಕೊಬಹುದು ಇದನ್ನು ಹೇಗೆ ಬದಲಾವಣೆ ಮಾಡ್ಕೊಬಹುದು ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ತೋರಿಸ್ಕೊಡ್ತಿದ್ದೀನಿ ನೀವು ಮೊದಲಿಗೆ ಮಾಡಬೇಕಾದಿಷ್ಟೇ ಮೊದಲಿಗೆ ನೀವು ಪರ್ಚೇಸ್ ಮಾಡಿರತಕ್ಕಂಥದ್ದು ದೇಸಿ ವಾಷಿಂಗ್ ಮಿಷಿನ್ನ DESHI ದೇಸಿ ವಾಷಿಂಗ್ ಮಿಷಿನ್ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಈ ನೇರವಾಗಿರ್ತಕ್ಕಂಥ ಈ ವಾಷಿಂಗ್ ಮಿಷಿನನ್ನ ಪಲ್ಟಿ ಮಾಡಿಡಿ ಈ ತರ ಪಲ್ಟಿ ಮಾಡಿಡಿ ಈ ಆರು ಸ್ಕ್ರೂಗಳನ್ನ ಬಿಚ್ಚಿ ಓಪನ್ ಮಾಡಿ ಅದನ್ನ ಈ ತರ ಇಟ್ಕೊಳ್ಳಿ ಇಟ್ಕೊಂಡು ಒಂದ್ಸಾರಿ ಸೂಕ್ಷ್ಮವಾಗಿ ಗಮನಿಸಿ ಯಾವ ಭಾಗ ಹಾಳಾಗಿರ್ಬೋದು ಏನಾಗಿದೆ ಒಳಭಾಗದಲ್ಲಿ ಯಾವ್ದಾದ್ರು ವೈರ್ ಕಳ್ಕೊಂಡಿದ್ಯಾ ಏನು ಈಗ ವೈರ್ ಎಲ್ಲ ಕರೆಕ್ಟ್ ಆಗಿದೆ ನೋಡಿ ವೈರ್ ಎಲ್ಲ ಕರೆಕ್ಟ್ ಆಗಿದೆ ವೈರ್ ಕಳ್ಕೊಂಡಿಲ್ಲ ಆದ್ರೂ ಕೂಡ ಓ ಇಲ್ಲಿ ನೋಡಿ ಇಲ್ಲಿ ಕೆಪಾಸಿಟರ್ ಬರ್ನ್ ಆಗಿದೆ ಎರಡು ವೈರ್ ಒಂದು ಎರಡು ಈ ಎರಡು ವೈರ್ಗಳನ್ನ ಓಪನ್ ಮಾಡ್ಕೊಳ್ಳಿ ತೆಗೀರಿ ಅದನ್ನ ಇವಾಗ ಕೆಪಾಸಿಟರ್ ತೆಗೀರಿ ಇವಾಗ ಕೆಪಾಸಿಟರ್ ತೆಗಿತಾ ಇದ್ರೆ ತೆಗೀರಿ ತಳ್ಳಿ ಬರುತ್ತೆ ಆ ಬಂದದ ಕೆಪಾಸಿಟರ್ ಇವಾಗ ಹೊಸದಾಕಿ ನೋಡಿ ಸರಿಯಾಗಿ ಗಮನಿಸಿ ಇಲ್ಲಿ ಹಾಳಾಗಿರ್ತಕ್ಕಂಥದ್ದು 7 MFD ಇವಾಗ ಹೊಸದಾಗಿ ಆಗ್ತಾ ಇರೋದು ಕೂಡ 7 MFD ಏಳನೇ ನಂಬರ್ ಕೆಪಾಸಿಟರ್ ಹಾಕಿ ಇದನ್ನ ತಳ್ಳಿ ಆತರ ಹೋಗುತ್ತೆ ತಳ್ಳಿ ಒಳಗಡೆ
ತಳ್ಳಿ ಹೋಗಿದೆ ಆ ಫೈನ್ ತಳ್ಳಿ ತಳ್ಳಿ ಆ ಓಕೆ ಈಗ ಎರಡು ವೈರ್ಗಳನ್ನ ಜಾಯಿಂಟ್ ಮಾಡಿ ಇಲ್ಲಿ ಈ ಎರಡು ವೈರ್ಗಳನ್ನ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ ಇವಾಗ ಅದನ್ನ ಒಳಗಡೆ ಹಾಕಿ ಇಲ್ಲಿ ಒಂದು ಮತ್ತೊಂದು ಹಾಕಿ ಎರಡು ಇವಾಗ ಸ್ಕ್ರೂಗಳನ್ನ ಟೈಟ್ ಮಾಡಿ ಇವನ್ನ ಈ ತರ ಫಿಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಹಾಕಿದೆ ನೋಡಿ ಈ ತರ ಫಿಟ್ ಮಾಡಿ ಕೆಪಾಸಿಟರ್ನ ಹಾಕಿದೆ ಈಗ ಒಂದ್ಸಾರಿ ಆನ್ ಮಾಡಿ ಟೈಟ್ ಸೆಟ್ ಮಾಡಿ ಇವಾಗ ಆ ಫೈನ್ ಸೂಪರ್ ನೋಡಿ ಇವಾಗ ಓಡ್ತಾ ಇದೆ ರನ್ ಆಗ್ತಾ ಇದೆ ಯಾವುದೇ ತರ ತೊಂದ್ರೆ ಇಲ್ಲ ಹೊಸ ಕೆಪಾಸಿಟರ್ ನ ಹಾಕೈತೆ ಇವಾಗ ರನ್ ಆಗ್ತಾ ಇದೆ ಈಗ ನಿಂತಿದೆ ಮತ್ತೆ ರನ್ ಆಗಬೇಕು ಇದು ವಾ ಫೈನ್ ರನ್ ಆಗ್ತಾ ಇದೆ ಲೆಫ್ಟ್ ಓ ರೈಟ್ ಎರಡು ಕಡೆ ರನ್ ಆಗ್ತಾ ಇದೆ ಹಾಕಿ ಮತ್ತೆ ಕ್ಯಾಪ್ ಹಾಕಿ ಈ ಆರೋ ಸ್ಕ್ರೂಗಳನ್ನು ಟೈಟ್ ಮಾಡಿ ಇದನ್ನ ನೋಡಿ ಎಲ್ಲರೂ ಇಡಿ ಇದ್ರೂ ಕೂಡ ಒಂದ್ಸಾರಿ ಕ್ರಾಸ್ ಚೆಕ್ ಮಾಡಿ ಇವಾಗ ಫೈನಲ್ ಆಗಿದೆ ಎಲ್ಲ ಕ್ಲೀನ್ ಆಗಿ ಎಲ್ಲಾನು ಹೊಸ ಕೆಪಾಸಿಟರ್ ಹಾಕಿದಿರಿ ಒಂದ್ಸಾರಿ ಆನ್ ಮಾಡಿ ಇವಾಗ ಆನ್ ಮಾಡಿ ಓಕೆ ಇವಾಗ ಟೈಮ್ ಸೆಟ್ ಮಾಡಿ ನೋಡಿ ರನ್ ಆಗ್ತಾ ಇದೆಯಾ ಆ ಫೈನ್ ರನ್ ಆಗ್ತಾ ಇದೆ ನೋ ಪ್ರಾಬ್ಲಮ್ ಇವಾಗ ಯೂಸ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಪ್ರತಿಯೊಂದನ್ನು ಕೂಡ ಒನ್ ಬೈ ಒನ್ ನೋಡಿಕೊಂಡು ಇದೇ ನಾವು ಏನು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದೇ ಥರ ನೀವೇ ಫಿಟ್ ಮಾಡ್ಕೊಬೋದು ಮನೆಯಲ್ಲೇ ಹೆಣ್ಮಕ್ಳೇ ಮಾಡ್ಕೊಂಥ ಒಂದು ಸಬ್ಜೆಕ್ಟ್ ಇದು ಕೆಪಾಸಿಟರ್ ಹೋಗಿದರೆ ನೀವು ಯಾವುದೇ ಥರದ ಆತಂಕಕ್ಕೆ ಒಳಗಾಗ್ಬಿಟ್ರಿ ನೀವೇನೆ ಅಂಗಡಿಗಳಲ್ಲಿ ಸಿಗುತ್ತೆ ಒಂದು 60-70 ರೂಪಾಯಿ ಆಗುತ್ತೆ ಇಲ್ಲ ನಮ್ಮ ಹತ್ರನೂ ಕೂಡ ಸಿಗುತ್ತೆ ನೀವೇ ಆರಾಮಾಗಿ ಫಿಟ್ ಮಾಡ್ಕೊಬೋದು ನೀವು ಬಳಕೆ ಮಾಡ್ತಾ ಇರತಕ್ಕಂಥ ದೇಶಿ ಪ್ರಾಡಕ್ಟ್ಸ್ನ ಸ್ಟೈನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಫೈಬರ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಸ್ಟೌಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಉತ್ಪನ್ನಗಳಾಗಿರ್ಬೋದು ನಿಮಗೇನಾದರೂ ಸಮಸ್ಯೆ ಆದರೆ ಬಳಕೆ ಮಾಡುವಾಗ ನಿಮಗೇನಾದರೂ ತೊಂದರೆ ಆದರೆ ದಯಮಾಡಿ ನಮ್ಮ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಬೇರೆ 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 ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ ನಮ್ಮ ಯೂಟ್ಯೂಬ್ನಲ್ಲಿ ನೀವು ಎಲ್ಲವನ್ನು ಕೂಡ ಪರಿಹಾರವನ್ನು ನೋಡ್ಕೊಬೋದು ಹಾಗೂ ನಮ್ಮ ಸಿಬ್ಬಂದಿಗಳು ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿನ ಕೊಡ್ತಾರೆ ಹಾಗಾಗಿ ಇದುವರೆಗೆ ವಿಡಿಯೋ ನೋಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ